ಕಟ್ ಮಾಡಿದೆ, ಅರ್ಜೆಂಟ್. ಆ ಲೈಟ್ನ ಆ ಕಡೆ ಸೈಡ್ ಹಾಕು, ಓಕೆನಾ? ಹಾ, ಅದಾದ್ಮೇಲೆ ಈ ಕಡೆ ಸುರೇಶ್ ಇನ್ನೊಂದು ಲೈಟ್, 5 ಕ್ಯಾಮ್ರಾದಲ್ಲೂ ವೈಡ್ ಲೆನ್ಸ್ ಹಾಕಿಡು. ನಾವು ಈ ಜಾಗದಲ್ಲಿ ಈ ಸೀನ್ನ ಗ್ರ್ಯಾಂಡ್ ಆಗಿ ಮಾಡಬೇಕು. ಅದರಲ್ಲೂ ಪ್ರೇಮನ ಡ್ಯೂಪ್ ಬೇರೆ, ಕ್ಲೋಸ್ ಇಡೋಕ್ಕೂ ಆಗಲ್ಲ. ಅದು ಸರಿನೇ, ಫಸ್ಟ್ ಡೇನೆ ಡ್ಯೂಪ್ನ ಇಟ್ಕೊಂಡು ಶೂಟ್ ಮಾಡಬೇಕು ಸರ್. ಸರಿ ಮಾಡೋಣ. ಎಲ್ಲ ಟಿವಿ ಚಾನಲ್ ಅವರು ಬಂದಿದ್ದಾರೆ, ನಾವು ಚೆನ್ನಾಗಿ ಮಾಡಬೇಕು. ಈ ಫಿಲ್ಮ್ಗೆ ಮಾರ್ಕೆಟಿಂಗ್ ಅವಶ್ಯಕತೆ ತುಂಬ ಇದೆ, ಎಲ್ಲರಿಗೂ ಸರ್ಪ್ರೈಸ್ ಆಗಬೇಕು. ಸತ್ಯ ಸರ್, ಮಾಸ್ಟರ್ ಅಲ್ಲಿ ಅವರಲ್ಲಿ ಕ್ರೇನ್ ಸೆಟಪ್ ಹತ್ರ ಇದ್ದಾರೆ. ಮಾಸ್ಟ್ರೆ ನಮಸ್ಕಾರ ಸರ್. ಈ ವಿಲನ್ ಗ್ಯಾಂಗ್ ಫ್ಯಾಕ್ಟರಿಯಿಂದ ಹೊರಗೆ ಹೋಗ್ತಾ ಇರ್ತಾರೆ, ಹೀರೋ ಫ್ರೆಂಡ್ಸ್ ಎಲ್ಲಾರನ್ನು ಹೊಡೆದಾದ್ಮೇಲೆ ಹೀರೋ ಎಂಟ್ರಿನ ನಾವು ಪ್ಲಾನ್ ಮಾಡಬೇಕು. ವಿಲನ್ ಗ್ಯಾಂಗ್ ಫೈಟ್ನ ನಾವು ಆಮೇಲೆ ಶೂಟ್ ಮಾಡ್ಬೋದು. ಇವತ್ತು ಈ ಹೀರೋ ಎಂಟ್ರಿನ ಡಿಫ್ರೆಂಟ್ ಆಗಿ ತೆಗಿಬೇಕಲ್ಲ. ಸೀನ್ ಓದ್ಕೊಂಡೆ ಸರ್. ನೀವು ಬರ್ದಿರೋ ಹಾಗೆ ಒಂದು ಬೈಕ್ ಜಂಪ್ಗೆ ಪ್ಲಾನ್, ಮತ್ತೆ ಈ ಬೈಕ್ ಜಂಪ್ ಎಲ್ಲಾ ಫಿಲ್ಮ್ ಅಲ್ಲೂ ಕಾಮನ್ ಸರ್. ಇದೊಂದು ಥ್ರಿಲ್ಲಿಂಗ್ ಆಗಿರ್ಲಿ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ರ್ಯಾಂಪ್ ಇಂದ ಬೈಕ್ ಜಂಪ್ ಮಾಡಿದ್ಮೇಲೆ ಎರಡು ಸೈಡಿಂದ ಎಕ್ಸ್ಪ್ಲೋಷನ್ ಆಗುತ್ತೆ ಬಾಂಬ್ಗಳು, ಅದನ್ನು ನಾವು ಗ್ರಾಫಿಕ್ನಲ್ಲಿ ಮಾಡಿ ಮೂರು ಕಾರ್ನ ಓವರ್ಟೇಕ್ ಮಾಡಿ ಬೈಕ್ ಲ್ಯಾಂಡ್ ಆಗುತ್ತೆ. ಚೆನ್ನಾಗಿದೆ, ಇಷ್ಟ ಆಯ್ತು. ಮೂರು ಕಾರು, ಬೈಕ್, ಎಕ್ಸ್ಪ್ಲೋಷನ್ ಕೇಳಬೇಕಾದ್ರೇ ನಾನು ಚಾರ್ಜ್ ಆದೆ. ಆದರೆ ನಂಗೊಂದು ಭಯ ಇದೆ, ಶೂಟಿಂಗ್ ಮೊದಲನೇ ದಿನವೇ ಏನಾದರೂ ಅಪಘಾತ ಆಗಿ ತೊಂದರೆ ಆದರೆ ಅದು ಮಾಸ್ಟರ್ಗೂ ಸಿನಿಮಾಗೂ ಬ್ಲ್ಯಾಕ್ ಮಾರ್ಕ್. ಏನೂ ಆಗಲ್ಲ ಸರ್, ನಾನು ಕರ್ಕೊಂಬಂದ್ರೆ ಈ ಡ್ಯೂಪ್ ಆರ್ಟಿಸ್ಟ್ ಮೇಲೆ ನನಗೆ ಪೂರ್ತಿ ವಿಶ್ವಾಸ ಇದೆ ಸರ್. ನನ್ನ 40 ವರ್ಷದ ಸರ್ವಿಸಲ್ಲಿ ಈ ಥರ ರಿಸ್ಕ್ ಇರೋ ಸೀಕ್ವೆನ್ಸನ್ನು ಅವನ ಥರ ಮಾಡೋ ಸಾಹಸಿನ ನಾನು ಇವತ್ತವರೆಗೂ ನೋಡೇ ಇಲ್ಲ ಸರ್. ಓಕೆ, ಮಾಸ್ಟರ್ಗೆ ಓಕೆ ಅಂದಮೇಲೆ ನಮಗೆ 10 ಪಟ್ಟು ಓಕೆ. ಬನ್ನಿ. ಸೂಪರ್ ಸ್ಟಾರ್ ಪ್ರೇಮಾನಂದ, 1.5 ವರ್ಷದಿಂದ ಆದಿತ್ಯ ಸರ್ಗೆ ಕೈ ಕಾಲು ಹಿಡಿದು, ಇವರಪ್ಪ ಹೋಮ್ ಮಿನಿಸ್ಟರ್ ಅಲ್ವಾ, ಅದಕ್ಕೆ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅವನು ಬರೋದನ್ನು ನೋಡಿದರೆ ಯಾವ ಅಹಂಕಾರನೂ ಇಲ್ಲ ಅನ್ಸುತ್ತೆ. ಅರೆ ಮಹೇಶ್, ಇವ್ ನಮ್ ಹಿಂದೆ ಸುತ್ತೋ ಹನಿದಾಸ್ ಅಲ್ವಾ? ಏನ್ ಹನಿದಾಸ್ ಅವರೇ, ಎಸ್ಕಾರ್ಟ್ಸ್ ಗಾಡಿ ಏನ್ ಅಷ್ಟೊಂದು ಸರಿ ಇಲ್ಲ ಅನ್ಸುತ್ತೆ? ಅಪ್ಪಂಗೆ ಟ್ರಾನ್ಸ್ಫರ್ ಬಗ್ಗೆ ಹೇಳಿದೀನಿ, ಇನ್ನೇನ್ ಆಗುತ್ತೆ ಅಂದಿದ್ದಾರೆ, ಬೇಗ ಆಗುತ್ತೆ ಬಿಡಿ. ಥ್ಯಾಂಕ್ ಯು ಸರ್. ಈವ್ನಿಂಗ್ ವರೆಗೂ ಇರ್ಬೇಕು, ಮತ್ತೆ ನಿಮ್ ಎಸ್ಕಾರ್ಟ್ಸ್ ಅವಶ್ಯಕತೆ ಇದೆ ಕ್ರೌಡ್ ನ ಕಂಟ್ರೋಲ್ ಮಾಡೋಕೆ. ಕ್ರೌಡ್ ಮೈ ಫೋರ್ಟ್, ಹೆಚ್ಚಿಗೆ ಅಂದ್ರೆ ಥಿಯೇಟರ್ ಅಲ್ಲಿ 5-6 ಜನ ಇರ್ತಾರಷ್ಟೇ, ಅದಕ್ಕೆ ಇವ್ರಿಗೆ ಸೆಕ್ಯೂರಿಟಿ ಬೇರೆ ಬೇಕು. ಗುಡ್ ಮಾರ್ನಿಂಗ್ ಆದಿತ್ಯ ಸರ್. ಓ, ಏನು ವೇಟ್ ಕಮ್ಮಿ ಮಾಡಿದ್ಯಾ? ನಿಮ್ ಸಿನಿಮಾ ಅಲ್ವಾ, ಮತ್ತೆ ಅಪ್ಪ ನನ್ನ ಆಶೀರ್ವಾದನ ಕಳಿಸಿದ್ದಾರೆ, ಬರಕ್ ಆಗ್ತಿಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಇದೆಯಂತೆ. ಅವ್ರು ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ನೀನ್ ಇನ್ನು ಸ್ವಲ್ಪನೂ ಬದಲಾಗಿಲ್ಲ. ಹೀರೋಯಿನ್ ಗೌರಿ ಮೆನನ್. ಬರಬೇಕು ಗೌರಿ ಮೆನನ್, ಹೌ ಆರ್ ಯು? ಐ ಆಮ್ ಫೈನ್ ಸರ್. ಆದಿ ಸಿನಿಮಾ ಮಾಡಿದಾಗ 5 ಸಿನಿಮಾದಲ್ಲಿ ನನ್ನನ್ನು ಕರೆದಿಲ್ಲ ಅಂದ್ರೂ ನಾನು ಕ್ಷಮಿಸ್ಬಿಡ್ಬಹುದು, ಆದರೆ ಇಷ್ಟೆಲ್ಲ ಫಾರ್ಮಾಲಿಟೀಸ್ ಯಾಕೆ? ಬಿಡಿ, ಅಪ್ಪ ಅಮ್ಮ ಚೆನ್ನಾಗಿದ್ದಾರಲ್ಲ? ಹ್ಞೂ, ಚೆನ್ನಾಗಿದ್ದಾರೆ. ದುಬೈ ಶಾಪಿಂಗ್ ಫೆಸ್ಟಿವಲ್ ಆದಮೇಲೆ ಫ್ರೆಂಡ್ಸ್ ಜೊತೆ ಯುರೋಪ್ ಟ್ರಿಪ್ಗೆ ಹೋಗಿದ್ದಾರೆ, ನೆಕ್ಸ್ಟ್ ವೀಕ್ ಬರ್ತಾರೆ. ಹಾಯ್ ಗೌರಿ. ಓ ಪ್ರೇಮ್, ಬೇಗ ಬಂದಿದ್ದೀರಾ? ಸಾರಿ, ಸ್ವಲ್ಪ ಲೇಟ್ ಆಗ್ಬಿಡ್ತು, ಫ್ಲೈಟ್ ಡಿಲೇ ಆಗ್ಬಿಡ್ತು. ಅದೆಲ್ಲ ಓಕೆ, ನಿಮ್ಮಂತ ದೊಡ್ಡ ಸ್ಟಾರ್ ಮುಂದೆ ನಮ್ಮಂತ ಚಿಕ್ಕ ಆಕ್ಟರ್ಗಳು ಸೆಟ್ ನಲ್ಲಿ ವೇಟ್ ಮಾಡ್ಬೇಕು, ಇದೆಲ್ಲ ಕಾಮನ್ ಅಲ್ವಾ? ನೀವ್ ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಮೊದಲೇ ಸಾರಿ ಕೇಳ್ದೆ. ಸ್ಮಾರ್ಟ್ ಗರ್ಲ್.